ದರ್ಶನ್ ಪುಟ್ಟಣ್ಣ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಎಲ್ಲರೂ ಈ ವಿಷಯದ ಬಗ್ಗೆ ಸುಮಾರು ನಿಮ್ಗೆ ನಿಮ್ಮ ಮುಂದೆ ಇಟ್ಟಿದ್ದಾರೆ ವಿಷಯದ ಬಗ್ಗೆ ಎಲ್ಲ ಅಂಶಗಳನ್ನ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಈಗೇನು ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಗಳೇನಿದೆ, ಡಬ್ಲ್ಯೂ ಟಿ ಒ ಮತ್ತೆ ಸಾರ್ಕ್, ಇದನ್ನ ಎಂ ಎನ್ ಸಿಗಳು ಮತ್ತೆ ಅಗ್ರಿ ಬಿಸ್ನೆಸ್ಗಳು ಉಪಯೋಗಿಸ್ಕೊಂಡು ಇಂಪೋರ್ಟ್ ಡ್ಯೂಟಿ ಕಮ್ಮಿ ಇರೋದ್ರಿಂದ ಹೊರದೇಶಗಳಿಂದ ಪಾಮ್ ಆಯಿಲ್ನ ಇಂಪೋರ್ಟ್ ಮಾಡ್ತಿದ್ದಾರೆ. ಆ ಎಷ್ಟು 60% ಅಷ್ಟು ಎಡಿಬಲ್ ಆಯಿಲ್ಗಳನ್ನ ಈಚೆ ಕಡೆಯಿಂದ ಇಂಪೋರ್ಟ್ ಮಾಡ್ತಿದ್ದಾರೆ. ಸುಮಾರು 70,000 ಕೋಟಿ ನಮ್ಮ ದೇಶದಿಂದ ಈ ಇದಕ್ಕೆ ಕಟ್ತಾ ಇದ್ದೀವಿ. ನಾವು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಏನು ಬೆಲೆನೂ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಒತ್ತಾಯ ಮಾಡೋದಿಷ್ಟೇ, ಇದನ್ನ ನಿಮ್ಮ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯಕ್ಕೆ, ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರದ ಮೂಲಕ ಈ ಟ್ರೀಟಿಗಳನ್ನ ರಿವಿಸಿಟ್ ಮಾಡಿ ಮತ್ತೆ ಎಂ ಎಸ್ ಪಿನ, ಎಲ್ಲರೂ ಹೇಳ್ದಂಗೆ ಎಂ ಎಸ್ ಪಿನ ರಿವಿಸಿಟ್ ಮಾಡಿ ಯಾವ ತರ ಅವಕಾಶಗಳನ್ನು ಮಾಡ್ಕೊಡ್ಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಕೇಸಾನಂದ್ ವಿಸ್ತಾರ ನ್ಯೂಸ್, ನಿಖರ ಜನಪರ.